ಅವರೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಅತಿಥಿ ಉಪನ್ಯಾಸಕರು ಆದರೆ ಕ್ರೂರಿ ಕೊರೋನಾ ಹೊಡೆತಕ್ಕೆ ಅವರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ ತುತ್ತಿನ ಚೀಲ ತುಂಬಿಸಿಕೊಳ್ಳೋದಕ್ಕೆ ಅವರೆಲ್ಲ ಕೂಲಿ ಕೆಲಸದ ಹಾದಿ ಹಿಡಿತಿದ್ದಾರೆ ಆದರೆ ಅವರ ಸಂಬಳಕ್ಕೆ ಬಿಡುಗಡೆ ಮಾಡಿದಂತ ಅನುದಾನ ಖಜಾನೆಯಲ್ಲಿ ಕುಳಿತಿದೆ ಕೊರೋನಾ ಹೊಡೆತಕ್ಕೆ ಬೀದಿಗೆ ಬಿದ್ದ ಅತಿಥಿ ಉಪನ್ಯಾಸಕರು ತುತ್ತಿನ ಚೀಲ ತುಂಬಿಸಿಕೊಳ್ಳೋದಕ್ಕೆ ಕುರಿಗಾಹಿಗಳಾದ ಲೆಕ್ಚರರ್ಸ್ ನೋಡಿದ್ರಲ್ಲ ಇವರೆಲ್ಲ ಕುರಿಗಾಹಿಗಳಲ್ಲ ಕಷ್ಟಪಟ್ಟು ಹೀಗೆ ಕುರಿಗಳನ್ನು ಮೇಯಿಸುತ್ತಾ ಇರುವ ಇವರಿಬ್ಬರು ಸರ್ಕಾರಿ ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಾ ಇದ್ದವರು ಆದರೆ ಸದ್ಯ ಕುರಿ ಕಾಯುವ ಕೆಲಸ ಮಾಡುತ್ತಾ ಇದ್ದಾರೆ ನಿತ್ಯ ಕುರಿಗಳಿಗೆ ಹೊಟ್ಟು ತಿನ್ನಿಸೋದು ಮೇಯಿಸೋ ಕೆಲಸ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಇದ್ದಾರೆ ಅರೆ ಇದೇನಪ್ಪ ಡಿಗ್ರಿ ಕಾಲೇಜಿನಲ್ಲಿ ಪಾಠ ಹೇಳುವ ಇವರು ಹೀಗೆ ಯಾಕೆ ಕುರಿ ಕಾಯ್ತಾ ಇದ್ದಾರೆ ಅನ್ನೋ ಆಶ್ಚರ್ಯಾನ ಅಂದ ಹಾಗೆ ಇವರು ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದ ಆಂಜನೇಯ ಮತ್ತು ಚಂದ್ರಶೇಖರ್ ಇವರು ಮಾನವಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಂಜನೇಯ ರಾಜ್ಯಶಾಸ್ತ್ರ ಮತ್ತು ಚಂದ್ರಶೇಖರ ವಾಣಿಜ್ಯ ವಿಷಯದ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದರು ಆದರೆ ಕೊರೋನಾ ಅಟ್ಟಹಾಸ ಮಿತಿ ಮೀರ್ತಾ ಇದ್ದಂತೆ ಬದುಕೆ ಬೀದಿಗೆ ಬಂದು ಬಿಡ್ತು ಕಾಲೇಜುಗಳಿಗೆ ರಜೆ ಘೋಷಣೆಯಾದ ನಂತರ ಈ ಅತಿಥಿ ಉಪನ್ಯಾಸಕರಿಗೆ ಕೆಲಸ ಇಲ್ಲದಂತಾಗಿದೆ ಹೀಗಾಗಿ ಕುರಿಕಾಯೋ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಉಪನ್ಯಾಸಕರಿಗೆ ಕೇವಲ ಮಾರ್ಚ್ 20ರವರೆಗೆ ಮಾತ್ರ ಸಂಬಳ ಮಾಡ್ಯಾರ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಕೂಡ ಇನ್ನು ಯಾವುದೇ ರೀತಿಯಿಂದ ನಮಗೆ ಅದು ಉದ್ಯೋಗ ಭದ್ರತೆ ಆಗಿರ್ಬೋದು ಒಂದು ಪರಿಹಾರ ಆಗಿರ್ಬೋದು ಯಾವುದೇ ರೀತಿಯಿಂದ ಎಲ್ಲಿ ಕೂಡ ನಮಗೆ ಮೂಲ ಆದಾಯದ ಮೂಲ ಬಂದಿಲ್ಲ ಆ ವೇತನ ಇರಲಾರ ಸಲುವಾಗಿ ಏನಪ್ಪ ಅಂದ್ರೆ ನಾವು ಸಾಲ ಮಾಡಿ ಒಂದು 4 ಉಪನ್ಯಾಸಕರು ಸೇರಿಕೊಂಡು ಒಂದು ಕುರಿ ಸಾಕಾಣಿಕೆ ಮಾಡೋಣ ಇದರಲ್ಲಾದ್ರೆ ಏನಾದರೂ ಸ್ವಲ್ಪಿಷ್ಟು ಏನು ಹಣ ಬರ್ತಾ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ವೃತ್ತಿಯನ್ನು ನಾವೇನಪ್ಪ ಅಂದರೆ ಆರಿಸ್ಕೊಂಡು ಸುಮಾರಿಗೆ 24 ಟಗರಗಳನ್ನು ನಾವು ಸಾಕಿದ್ವಿ ಇದೆಲ್ಲ ಒಂದು ಕಡೆಯಾದರೆ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆಗೆ ಅತಿಥಿ ಉಪನ್ಯಾಸಕರಿಗೆ ಸಂಬಳ ನೀಡೋದಕ್ಕೆ ಬಿಡುಗಡೆ ಮಾಡಿದ್ದ ಲಕ್ಷಾಂತರ ರೂಪಾಯಿ ಅನುದಾನ ಖಜಾನೆಯಲ್ಲೇ ಕೊಳಿತಾ ಇದೆ ಅನ್ನೋ ಸ್ಫೋಟಕ ಸಂಗತಿ ಬಯಲಾಗಿದೆ ಖಜಾನೆಯಲ್ಲಿ ಕೊಳಿತಾ ಇದೆ ಲಕ್ಷಾಂತರ ರೂಪಾಯಿ ಅನುದಾನ ಹಣವಿದ್ರೂ ವೇತನ ನೀಡದ 93 ಕಾಲೇಜುಗಳಿಗೆ ನೋಟಿಸ್ 93 ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಅತಿಥಿ ಉಪನ್ಯಾಸಕರಿಗೆ ನೀಡಬೇಕಾಗಿದ್ದ ಸಂಬಳದ ಹಣ ಬರೋಬ್ಬರಿ 61 ಲಕ್ಷ ರೂಪಾಯಿ ಅನುದಾನವನ್ನ ಖರ್ಚೆ ಮಾಡಿಲ್ಲ ಖಜಾನೆಯಲ್ಲೇ ಉಳಿದಿರುವ ಹಣ ಬಳಕೆಗೆ ಪ್ರಮಾಣ ಪತ್ರ ಸಲ್ಲಿಸದೆ ಕರ್ತವ್ಯ ಲೋಪ ಎಸಗಿರುವುದು ದಾಖಲೆ ಸಮೇತ ಬೆಳಕಿಗೆ ಬಂದಿದೆ ಹೀಗಾಗಿ ಉನ್ನತ ಶಿಕ್ಷಣ ಇಲಾಖೆ ರಾಯಚೂರು ದೇವದುರ್ಗ ಜಾಲಹಳ್ಳಿ ಲಿಂಗಸ್ಕೂರು ಸಿಂಧನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೇರಿದಂತೆ ರಾಜ್ಯದ 93 ಕಾಲೇಜುಗಳ ಪ್ರಾಂಶುಪಾಲರಿಗೆ ಕಾರಣ ಕೇಳಿ ಸೆಪ್ಟೆಂಬರ್ 4ಕ್ಕೆ ನೋಟಿಸ್ ನೀಡಲಾಗಿದೆ ಅನುದಾನ ಇದ್ದರೂ ವೇತನ ನೀಡದ ಹಿನ್ನೆಲೆ ಅತಿಥಿ ಉಪನ್ಯಾಸಕರು ಒಪ್ಪತ್ತಿನ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಎದುರಾಗಿದೆ ಅತಿಥಿ ಉಪನ್ಯಾಸಕರ ವೇತನಕ್ಕೆ ಸಂಬಂಧಿಸಿದಂತಹ ಬಳಕೆ ಪ್ರಮಾಣ ಪತ್ರ ಈಗಾಗಲೇ ನಾವು ಸಲ್ಲಿಸಿದ್ದೇವೆ ಇಲಾಖೆಯಿಂದ ಪುನಃ ಇಲ್ಲಪ್ಪಂದ್ರೆ ಜ್ಞಾಪಕ ಪತ್ರ ಬಂದಿದ್ದಕ್ಕೋಸ್ಕರ ನಾವು ಈ ಬಾರಿ ಸಹ ಇಲ್ಲಪ್ಪಂದ್ರೆ ವೇತನ ಪ್ರಮಾಣ ಪತ್ರವನ್ನು ಪುನಃ ನಾವು ಸಲ್ಲಿಸಿದ್ದೇವೆ ಒಟ್ಟಿನಲ್ಲಿ ಇದು ಸ್ಯಾಂಪಲ್ ಅಷ್ಟೇ ರಾಜ್ಯಾದ್ಯಂತ ಇಂತಹ ಸಾವಿರಾರು ಅತಿಥಿ ಉಪನ್ಯಾಸಕರು ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ಡಿಗ್ರಿ ಕಾಲೇಜುಗಳಲ್ಲೇ 4000ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರ ಬದುಕು ಬೀದಿಗೆ ಬಿದ್ದಿದೆ ಹೀಗಾಗಿ ಸರ್ಕಾರ ಕೂಡಲೇ ನೆರವಿಗೆ ಧಾವಿಸಬೇಕಿದೆ ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಸಿದ್ದು ಬಿರಾದಾರ್ TV9 ರಾಯಚೂರು ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ